ಸಾಕಷ್ಟು ಸರ್ಕಸ್ ಮಾಡಿ ಸಚಿವ ಸಂಪುಟ ವಿಸ್ತರಣೆ ಮಾಡಿರುವ ಕಾಂಗ್ರೆಸ್ಗೆ ಈಗ ಖಾತೆ ಹಂಚಿಕೆ ಕಂಗಟ್ಟು ಎದುರಾಗಿದೆ. ಇದು ಕಾಂಗ್ರೆಸ್ ಪ್ರಮುಖ ನಾಯಕರಾದ ಪರಮೇಶ್ವರ್ ಸಿದ್ದರಾಮಯ್ಯ ನೇರ ಪೈಪೋಟಿ ಕಾರಣವಾಗಿದೆ. ಕಳೆದ ವಾರ ಪ್ರಮಾಣ ವಚನ ಸ್ವೀಕರಿಸಿದ 8 ಸಚಿವರಿಗೆ ಖಾತೆ ಹಂಚಿಕೆ ಜವಾಬ್ದಾರಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಹೆಗಲಿಗೆ ಹೊರಿಸಿದೆ. ಈ ವಿಷಯದ ಕುರಿತು ಕಾಂಗ್ರೆಸ್ ಉಸ್ತುವಾರಿ ಕೆ ವೇಣುಗೋಪಾಲ್ ಸಮ್ಮುಖದಲ್ಲಿ ಬುಧವಾರ ನಡೆಸಿದ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಮಾಜಿ ಮುಖ್ಯಮಂತ್ರಿ ನಡುವೆ ಮಾತಿನ ಚಕಮಕಿ ನಡೆದಿದೆ. ಪರಮೇಶ್ವರ್ ಬಳಿ ಇರುವ ಗೃಹ ಖಾತೆಯನ್ನು ಬಿಟ್ಟುಕೊಡು ಎಂದು ಒತ್ತಡ ಹೇರಿದ್ದಕ್ಕೆ ಇಬ್ಬರು ನಾಯಕರ ನಡುವೆ ಮಾತಿನ ಚಕಮಕಿ ನಡೆದಿದೆ ಎಂದು ತಿಳಿದು ಬಂದಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹೊಂದಿರೋದ್ರಿಂದ ಗೃಹ ಖಾತೆ ಬಿಟ್ಟುಕೊಡಬೇಕು ಎನ್ನುವುದು ಸಿದ್ದರಾಮಯ್ಯ ಅವರ ವಾದ. ಇದಕ್ಕೆ ಒಪ್ಪದ ಪರಮೇಶ್ವರ್ ಡಿಸಿಎಂ ಅವರಾಗಿದ್ದು ಎರಡು ಖಾತೆ ಬೇಡವೆ ಎಂದು ಪ್ರಶ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ವೇಣುಗೋಪಾಲ್ ಸಮ್ಮುಖದಲ್ಲಿ ಉಭಯ ನಾಯಕರು ಭಾರಿ ವಾದ ಪ್ರತಿವಾದ ಮಾಡಿದ್ದಾರೆ. ಇದರಿಂದ ಸಭೆ ಮೊಟಕುಗೊಂಡಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.